ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ನಾ ವೆಲ್ಕಮ್ ಬ್ಯಾಕ್ ಟು ದ ಮಿಡ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಇಂಡಿಯಾ ವರ್ಸಸ್ ಶ್ರೀಲಂಕಾ. ಥರ್ಡ್ ಟಿ ಟ್ವೆಂಟಿ ಮ್ಯಾಚು, ಹೌದು, ಸೀರೀಸ್ ಕೈವಶ ಆಗಿದೆ ಇಂಡಿಯಾಗೆ. ಬಟ್ ಆದರೂ ಕೂಡ ಈ ಮ್ಯಾಚು ಅಷ್ಟೊಂದು ಟಕ್ಕರ್ ಕೊಡೋ ಥರ ಏನೂ ಕಾಣಿಸ್ತಾ ಇಲ್ಲ. ಅವ್ರು ಹೊಡೆದ್ರೆ 140+ ರನ್ಸು. ಸೊ ಅದರಿಂದ ಸೋಲ್ತಾರೆ ಅಂತಲೇ, ವೈಟ್ ವಾಶ್ ಮಾಡ್ತಾರೆ ಅಂತ ನಾನು ಮುಂಚೆ ಹೇಳಿದ್ದು. ವೈಟ್ ವಾಶ್ ಕಂಪ್ಲೀಟ್ಲಿ ಆಗ್ತಾರೆ ಅಂತಲೇ ಇವಾಗಲೂ ಕೂಡ ಅಂತ ಇರೋದನ್ನು. ಬಟ್ ಏನು ಪರ್ಫಾರ್ಮೆನ್ಸ್ ಗುರು, ತತ್ತರಿಸಿ ಹೋಗಿದ್ರು ಶ್ರೀಲಂಕನ್ ಟಾಪ್ ಆರ್ಡ್ರು. 4 ಜನ ಅಂತೂ ಕಂಪ್ಲೀಟ್ಲಿ ಡಿಸಾಸ್ಟರ್ ಆಗೋಗ್ಬಿಟ್ರು. ಸ್ಟಾರ್ಟಿಂಗಲ್ಲೇ ನಿಮ್ಗಿನ್ನ 5 ಓವರು, ಸೊ 8 ಓವರ್ ಒಳಗಡೆ ಎಲ್ಲ ನಿಮಗೆಲ್ಲ ಬಿದೋಗ್ಬಿಡ್ಬೇಕು. ಆಮೇಲೆ ಬಂದ್ಬಿಟ್ಟು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದು ಶನಾಕಾ ಅವರು. ಶನಾಕಾ ಅವ್ರ ಜೊತೆಗೆ ನಿಮಗೆ ಚಾಂಡಿಮಲ್ಲು ಕೂಡ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ರು. 25 ರನ್ ಆಗಿರ್ಬೋದು, ಬಟ್ ಆ ಸಮಯದಲ್ಲಿ ನಿಂತ್ಕೊಂಡು ಆಡೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು ಶ್ರೀಲಂಕಾಗೆ. ಇಲ್ಲಾಂದ್ರೆ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿಬಿಟ್ಟರು. 100 ಹೊಡೆಯಲ್ಲ ಅಂತ ಅನ್ಕೋಬಿಟ್ಟಿದ್ದೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮು. ಬಟ್ ಶನಾಕಾ ಬಂದ್ಬಿಟ್ಟು ಆಡಿದ್ದು ಎಂಥ ಇನ್ನಿಂಗ್ಸು ಗುರು, ನಿಜವಾಗ್ಲೂ ಗುರು. ಶನಾಕಾ ಏನಾದರೂ IPL ಆಕ್ಷನ್ಗಿನ ಮುಂಚೆ ಈ ಥರ ಇನ್ನಿಂಗ್ಸ್ ಏನಾದರೂ, ಈ ಒಂದು ಸೀರೀಸ್ ಏನಾದರೂ IPL ಆಕ್ಷನ್ಗಿನ ಮುಂಚೆ ಏನಾದರೂ ಆಗಿತ್ತು ಅಂತ ಇಟ್ಕೊಳ್ಳಿ, ಶನಾಕಾ ಅದು ಯಾವ ರೇಟಿಗೆ ಹೋಗ್ತಿದ್ರು ಅಂತ ನಿಜವಾಗ್ಲೂ ಹೇಳಕ್ ಆಗ್ತಿರ್ಲಿಲ್ಲ. ಅಸರಂಗಾಗಿಂತ ಮೇಲ್ಗಡೆ ಹೋದ್ರು ಅದೇನು ಆಶ್ಚರ್ಯ ಪಡುವಂಥದ್ದು ಏನು ಇರ್ತಿರ್ಲಿಲ್ಲ. ಯಾಕೆಂತಂದ್ರೆ ಇಂಡಿಯನ್ ಕಂಡೀಷನಲ್ಲಿ ಇಂಡಿಯಾ ಮೇಲೆ ಈ ರೇಂಜಿಗೆ ವಾಂಚ್ತಾರೆ ಅಂತಂದ್ರೆ, ಇವತ್ತು ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟು ಅಂದ್ರೆ, ಲಾಸ್ಟ್ ಮ್ಯಾಚ್ ಆಡಲ್ಲ 47 of 19 ಬಾಲ್ಸು. ಸೊ ಆ ಮ್ಯಾಚಲ್ಲಿ 250 ಆಲ್ಮೋಸ್ಟ್ ಸ್ಟ್ರೈಕ್ ರೇಟು. ಇಷ್ಟು ಸ್ಟ್ರೈಕ್ ರೇಟು ಇಂಡಿಯಾ ಮೇಲೆ ಇರುತ್ತೆ ಅಂತಂದ್ರೆ ಅವರು ಅಲ್ಟಿಮೇಟ್ ಬ್ಯಾಟ್ಸ್ಮನ್ ಅಂತಾನೆ ಅರ್ಥ ಮ್ಯಾಮ್. 2 ಮ್ಯಾಚಲ್ಲಿ ಎಂತ ಕ್ರೂಷಿಯಲ್ ಪರ್ಫಾರ್ಮೆನ್ಸ್ ಗುರು ಬಂದಿರೋದು ಶನಾಕಾಯಿಂದ. ಕ್ರೂಷಿಯಲ್ ಲಾಕ್ಸ್, 74 ರನ್ಸ್ ಆಯ್ತು ಅಂತಂದ್ರೆ 47 ರನ್ಸ್ ಲಾಸ್ಟ್ ಮ್ಯಾಚಲ್ಲಿ. ಬಟ್ ಗೆಲ್ಲಕ್ಕಾಗಿಲ್ಲ, ಹೌದು, ಈ ಮ್ಯಾಚ್ ಗೆಲ್ತರೋ ಗೆಲ್ಲದಿರೋ ಅದು ನನಗಂತೂ ಗೊತ್ತಿಲ್ಲ. ಪ್ರಾಬಬ್ಲಿ ಗೆಲ್ಲಲ್ಲ ಅಂತ ಅಂದ್ಕೊಂಡಿದ್ದು. 144 ಅಲ್ಲ, ಆರಾಮಾಗಿ ಹೊಡಿತಾರೆ ಇಂಡಿಯಾದವರು. ಸೊ ಅದೇ, ಅವ್ರೇನಾದ್ರು ನಿಂತ್ಕೊಂಡಿಲ್ಲ ಅಂತಿದ್ರೆ ಇವತ್ತು ಫುಲ್ಲು ತತ್ತರಿಸಿ ಹೋಗ್ಬಿಡ್ತಿರು ಶ್ರೀಲಂಕಾದವರು. ಆಲ್ಮೋಸ್ಟ್ 100 ಕೂಡ ಹೊಡಿತಾ ಇರಲಿಲ್ಲ. ಸೊ ಅವರಿಂದನೇ 140+ ರನ್ಸ್ ಹೋಗಿರೋದು ಅಂತ ಹೇಳ್ಬೋದು. ಸಿಂಗಲ್ ಹ್ಯಾಂಡೆಡ್ ತೊಗೊಂಡಿದ್ರು ಮ್ಯಾಮ್. ನಿಮ್ಗೆ ದಿನೇಶ್ ಚಾಂಡಿಮಲ್ ಅವ್ರದ್ದು 125 ರನ್ಸ್ ಕಾಂಟ್ರಿಬ್ಯೂಷನ್ ಬಿಡ್ತು ಅಂತಂದ್ರೆ, ಅಲ್ಲಿ ಯಾರು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟೇ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ 20 or 30 ರನ್ ಕಾಂಟ್ರಿಬ್ಯೂಷನ್ ಎಲ್ಲ ಬಂದೇ ಇಲ್ಲ. ಇವ್ರದನ್ನೇ ಸಿಂಗಲ್ ಹ್ಯಾಂಡೆಡ್ ಕಾಂಟ್ರಿಬ್ಯೂಷನ್ 74 ರನ್ 34 ಬಾಲ್ಸ್. ಶನಾಕಾ ಅವರು ಕೊಟ್ಟಿರೋ ಈ ಪರ್ಫಾರ್ಮೆನ್ಸ್ ನೋಡಿ ಅಂದ್ರೆ ನಾವೆಲ್ಲ ಶಾಕ್ ಆಗಬೇಕಾಗಿರೋ ಒಂದೇ ಒಂದು ವಿಚಾರ ಏನು ಅಂತಂದ್ರೆ, ಈ ಸಲ IPL ಆಕ್ಷನ್ ಅಲ್ಲಿ ಶನಾಕಾ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಸೊ ಯಾವುದೇ ಟೀಮು ಇಂಟ್ರೆಸ್ಟ್ ನ ತೋರಿಸಿಲ್ಲ, ಒಂಥರ ಅಂಡರ್ ರೇಟೆಡ್ ಪ್ಲೇಯರ್ ಆಗಿದ್ರು. ಬಟ್ ಈ ಆಕ್ಷನ್ ಹೇಳದಲ್ಲ, ಮುಂಚೆ ಏನಾದ್ರು ನಡೆದಿತ್ತು ಅಂದಿದ್ರೆ ಹೆವಿ ಅಂದ್ರೆ ಹೆವಿ ರೇಟ್. ಅಸರಂಗಾಗಿಂತ ಮೇಲ್ಗಡೆ ಹೋಗಿರೋರು RCB ಪಿಕ್ ಮಾಡಿದ್ರು ಕೂಡ ಏನು ಆಶ್ಚರ್ಯ ಆಗ್ತಿರ್ಲಿಲ್ಲ. ಸೊ RCB ಪಿಕ್ ಮಾಡಿರೋ ಯಾರು ರಿಗ್ರೆಟ್ ಅಂತೂ ಮಾಡ್ತಿರಲ್ಲ ಈ ಪ್ಲೇಯರ್ನ. ಸೊ ಈ ರೇಂಜಿಗೆ ಗುದ್ದೋ ಅಂತ ಪ್ಲೇಯರು, ಫಿನಿಷರು, ಮ್ಯಾಚ್ ಫಿನಿಷರು, ಒಂಥರ ಪ್ರೆಷರಲ್ಲಿ ನಿಂತ್ಕೊಂಡು ಆಡುವಂಥ ಪ್ಲೇಯರು ಯಾವ ಟೀಮಿಗೆ ತಾನೇ ಬೇಡಾಗೋರು. ನಾವು ಪೋವೆಲ್ ಚೆನ್ನಾಗಿ ಆಡಿದಾಗ ಪೋವೆಲ್ ಅವ್ರನ್ನ ಉಗುಳಿದ್ವಿ. ಸೊ ಇವರು ಕಡಿಮೆಗೆ ಹೋಗಿದ್ದಾರೆ, 2.3 ಕೋಟಿ ಏನೋ, 2.6 ಕೋಟಿ ಏನೋ ಹೋಗಿದ್ದಾರೆ. ಸೊ ಇದು ಕಡಿಮೆನೆ ಅಲ್ಲ, 2.8 ಕೋಟಿಗೆ ಪೋವೆಲ್ ಹೋಗಿದ್ದಾರೆ. ಇವರು ಅನ್ಸೋಲ್ಡ್ ಆಗಿದ್ದಾರಲ್ಲ ಅವರು, ಪೋವೆಲ್ ಅಟ್ಲೀಸ್ಟ್ ಸೋಲ್ಡ್ ಆಗಿದ್ದಾರೆ ಒಂದು ಟೀಮ್ಗೆ. ಸೊ ಅವ್ರು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟರು, ಬಟ್ ಆದರೂ ಕೂಡ ಅವರು ಸೋಲ್ಡ್ ಆಗಿದ್ದಾರೆ ಒಂದು ಟೀಮ್ಗೆ. ಇವರು ಅನ್ಸೋಲ್ಡ್ ಆಗಿದ್ದಾರಲ್ಲ, ಸೊ ಅದೇ ಒಂಥರ ನಮಗೆ ಶಾಕಿಂಗು. ಇಂಡಿಯಾ ಮೇಲೆ ಈ ಥರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತಂದಮೇಲೆ ಯಾರಾದರೂ ಏನಾದರೂ ಅದೇ ಇವಾಗ ಓವರ್ಸೀಸ್ ಪ್ಲೇಯರ್ಗಳನ್ನ ತೊಗೊಂಡಿದ್ದಾರಲ್ಲ, ಸೊ ಅವ್ರೇನಾದರೂ ಏನಾದರೂ ಕೈ ಕೊಟ್ಟರು ಅಂತಂದರೆ ಇವರನ್ನ ತೊಗೊಳ್ಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇವರ ಬೇಸ್ ಪ್ರೈಸ್ಗೆ ಅಂದರೆ ರೀಪ್ಲೇಸ್ಮೆಂಟ್ ಆಗಿ ತೊಗೊಳ್ಳೋಂಥ ಸಾಧ್ಯತೆ ಕೂಡ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಆಬ್ವಿಯಸ್ಲಿ ತೊಗೊಂತಾರೆ ಯಾರಾದರೂ ಕೈ ಕೊಟ್ಟರು ಅಂತಂದರೆ, ಅದೇ ಓವರ್ಸೀಸ್ ಪ್ಲೇಯರ್ಗಳು, ಬೌಲರ್ಗಳು, ಆಲ್ರೌಂಡರ್ಸ್ಗಳು ಯಾರಾದರೂ ಕೈ ಕೊಟ್ಟರು ಅಂತಂದರೆ, ಸೊ ಬ್ಯಾಟ್ಸ್ಮನ್ ಕೈ ಕೊಟ್ಟರು ತೊಗೊಂಡ್ರೆ ಏನು ಮೋಸ ಏನಿಲ್ಲ. ಶನಾಕಾ ಅವ್ರನ್ನ ಅಂತ ನಿಮಗೆ ಪ್ರೆಷರಲ್ಲಿ ನಿಂತ್ಕೊಂಡು ಆಡುವಂಥ ಪ್ಲೇಯರ್ಗಳು ಬೇಕು, ಪ್ರೆಷರಲ್ಲಿ ರನ್ ಹೊಡೆಯುವಂಥ ಪ್ಲೇಯರ್ಗಳು ಬೇಕು. ಸೊ ಅಂಥ ಪ್ಲೇಯರ್ಗಳನ್ನ ಯಾರು ಬೇಡ ಅಂತ ಹೇಳ್ತಾರೆ ಗುರು. ಇವಾಗ ಪರ್ಫಾರ್ಮೆನ್ಸ್ ನೋಡಿದರೆ ಮುಂಚೆ ಎಲ್ಲ ಅಂಡರ್ ರೇಟೆಡ್ ಆಗಿದ್ರು IPL ಆಕ್ಷನ್ಗಿನ ಮುಂಚೆ. ಅವ್ರು ಏನು ಬಿಡುಗುರು, ಬೇರೆಯವ್ರ ಮೇಲೆ ಆಡ್ತಾರೆ, ನಮ್ಮ ಮೇಲೆಲ್ಲ ಆಡೋದಿಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಇವ್ರ ಮೇಲೆ ಇಂಡಿಯಾದಲ್ಲೇ ಬಂದ್ಬಿಟ್ಟು ನಾಯಿಗಡಿ ಪೀಡಿ ವಾಂಚಿದ್ದಾರೆ ಅಂತಂದರೆ, ಸೊ ಅವ್ರಿಗೆ ಎಕ್ಸ್ಟ್ರಾ ಎಬಿಲಿಟಿ ಇದೆ ಅಂತಲೇ ಇರ್ತಾ. ಸೊ RCB ಟ್ರೈ ಮಾಡಿದ್ರು ಮಾಡ್ಬೋದು, ಯಾರು ಕೈ ಕೊಟ್ಟಾಗ ನೋಡೋಣ ಯಾರು ಕೈ ಕೈ ಕೊಡ್ತಾರ. ಯೂಶಲಿ RCB ಜಾಸ್ತಿ ಕೈ ಕೊಡ್ತಾರೆ ಓವರ್ಸೀಸ್ ಪ್ಲೇಯರ್ಗಳು, ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕೈ ಕೊಟ್ಟಾಗ ಒಂದು ಕಡೆ ಟ್ರೈ ಮಾಡ್ಬೋದು. ಹೋದ ಸಲ ಕೈ ಕೊಟ್ಟಾಗ ಅಸರಂಗನ ಮತ್ತು ಚಮೀರನ ಟ್ರೈ ಮಾಡಿದ್ರಲ್ಲ, ಆ ಥರ ಟ್ರೈ ಮಾಡಿದ್ರು ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಬಿಟ್ಟರು ಬಿಡ್ಬೋದು ಅಂತಂದರೆ ಇವ್ರು ರೀಪ್ಲೇಸ್ಮೆಂಟಾಗಿ ಯಾವಾಗ ಬರ್ಬೋದು ಅಂತಂದರೆ, ಅನ್ಲೆಸ್ ಅಂಡ್ ಅಂಟಿಲ್ ಯಾವುದಾದ್ರೂ ಟೀಮಲ್ಲಿ ಯಾರು ಒಬ್ರಿಗೆ ಓವರ್ಸೀಸ್ ಪ್ಲೇಯರ್ಗಳಿಗೆ ಇಂಜುರಿ ಆದಾಗ ಅಥವಾ ಅವ್ರು ಬರಲಾಗುರು ನಾನು IPL ಅಂತ ಹೇಳಿದಾಗ, ಸೊ ಇವರು ರೀಪ್ಲೇಸ್ ಆಗ್ಬೋದು. ಯಾವುದೇ ಟೀಮಿಗೆ ಬೇಕಾದ್ರೂ ಆಗೋ ಚಾನ್ಸಸ್ ಕೂಡ ಇದೆ. ಇವರ ಈ ಪರ್ಫಾರ್ಮೆನ್ಸ್ನ ನೋಡ್ತು ಅಂತಂದರೆ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ವೀಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಚೂಸ್ ಬಾಯ್.